ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ತಹಸೀಲ್ದಾರ್ ಕಚೇರಿ ಸಭಾಭವನದಲ್ಲಿ ನಡೆದ ವಿಶ್ವ ಮಾನವ ದಿನಾಚರಣೆಯ ಹಾಗೂ ನಾಡಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಎಂ ಕುಮಾರ್, ಗ್ರೇಡ್ ಟು ತಹಸೀಲ್ದಾರ್ ಜಿಕೆ ರತ್ನಾಕರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಲಕ್ಷ್ಮೀದೇವಿ, ಪ್ರಭಾರ ಬಿಇಒ ಪ್ರಕಾಶ್ ಗಟ್ಟಿ ಹಾಗೂ ಉಪನ್ಯಾಸಕರಾದ ಶಾಂತಾರಾಮ್ ಚಿಬ್ಬುಲ್ಕರ್ ಉಪಸ್ಥಿತಿಯಲ್ಲಿ ನಿವೃತ್ತ ಉಪನ್ಯಾಸಕರಾದ ಎಸ್ಜಿ ಕಡೆಮನಿ ಮಾತನಾಡಿ ಕುವೆಂಪು ಅವರನ್ನು ಪ್ರತ್ಯಕ್ಷ ಕಂಡು ಮಾತನಾಡಿದ ನೆನಪನ್ನು ಈ ಕಾರ್ಯಕ್ರಮದಲ್ಲಿ ಮೆಲುಕು ಹಾಕಿದರು. ಈ ಕಾರ್ಯಕ್ರಮವನ್ನು ನಿರೂಪಕರಾಗಿ ಶಿಕ್ಷಕರಾದ ರಮೇಶ್ ಪಾಟೀಲ್ ನಡೆಸಿಕೊಟ್ಟರು. ನನ್ನಲ್ಲಿರುವಂತಹ ಒಂದು ಓದುವ ಹವ್ಯಾಸವನ್ನು ಗುರುತಿಸಿದಂತ ಅವರು ನೆನಪಿನ ರೋಣಿ ಪುಸ್ತಕವನ್ನು ನೀವು ಓದಬೇಕು ಅಂತ ಹೇಳಿದಾಗ ನಾನು ಅದನ್ನು ತಗೊಂಡು ಓದಿದೆ. ಸುಮಾರು 38 ವರ್ಷಗಳ ಹಿಂದೆ ಈಗ ಆ ಪುಸ್ತಕ ಓದಿದ ಮೇಲೆ ಕುವೆಂಪು ಅವರನ್ನ ಪ್ರತ್ಯಕ್ಷವಾಗಿ ಕಾಣಬೇಕು ಅನ್ನುವಂತಹ ಹಸಿವು ನನ್ನಲ್ಲಿ ಮೂಡಿತು. ಅದಕ್ಕೋಸ್ಕರ ನಾನು ಕುವೆಂಪು ಅವರನ್ನ ಸಂಪರ್ಕಿಸಿ ಒಂದು ಪತ್ರ ಬರೆದೆ. ನಾನು ಅವರಿಗೆ ಅವಾಗ ಪಂಪ ಪ್ರಶಸ್ತಿಯನ್ನು ಕೂಡ ಸಿಕ್ಕಿತ್ತು. ಅದಕ್ಕೆ ಅಭಿನಂದನೆ ಹೇಳ್ತಾ ಮತ್ತೆ ನೆನಪಿನ ರೋಣಿ ಪುಸ್ತಕವನ್ನು ನಾನು ಓದಿದ್ದೇನೆ, ತಮ್ಮನ್ನು ಕಾಣಬೇಕನ್ನುವಂತಹ ಅಪೇಕ್ಷೆ ನನಗಾಗಿದೆ, ದಯವಿಟ್ಟು ನನಗೆ ಅನುಮತಿ ಕೊಡಬೇಕು ಅಂತ ನಾನು ಪತ್ರ ಬರೆದಿದ್ದೆ. ನನ್ನ ಸ್ವಂತದ ವಿಳಾಸ ಬರೆದಂತ ಕಾರ್ಡಲ್ಲಿ ಇಟ್ಟು ಬರ್ತಿದ್ದೆ. ಅದಕ್ಕೆ ಅವ್ರು ಉತ್ತರ ಬರೆದ್ರು, ಅಂತ ದೊಡ್ಡ ಚೇತನ ನನಗೆ ಮನೆ ಬಾಗಿಲಿಗೆ ಒಂದು ಆಮಂತ್ರಣ ರೂಪದಲ್ಲಿ ಪತ್ರವನ್ನು ಕಳಿಸಿದ್ದು ನೋಡಿ ನನಗೆ ಬಹಳಷ್ಟು ಹೃದಯ ತುಂಬಿ ಬಂತು. ನಾನು ಹೋಗುವ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ತಂದೆಯವರ ಜೊತೆಗೆ ಮೈಸೂರಿಗೆ ಹೋಗಿ ಪತ್ರದ ಒಪ್ಪಣಿಕೆಯನ್ನು ಅದಕ್ಕಿಂತ ಮುಂಚೆ ಹೇಳ್ತೇನೆ ನಿಮಗೆ. ಎಡಭಾಗದಲ್ಲಿ ಕುವೆಂಪು ಅಂತ ಬರುತ್ತೆ ಇರಬಹುದು, ನಿಸರ್ಗದ ಚಲುವೆ ಇರಬಹುದು, ದೇಶ ಪ್ರೇಮ ಇರಬಹುದು, ಆದರ್ಶ ಪ್ರಿಯತೆ ಇರಬಹುದು, ಕ್ರಾಂತಿಯ ವೀರ ಭಾವ ಇರಬಹುದು, ಇವೆಲ್ಲವೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲಿ ನಾವು ಕಾಣಲಿಕ್ಕೆ ಇದೆ ಅನ್ನುವಂಥದ್ದು. ಮತ್ತೊಂದು ಇನ್ನೊಂದು 20ನೇ ಶತಮಾನದ ದೈತ್ಯ ಪ್ರತಿಭೆ ಅನ್ನುವಂಥದ್ದೇ ನಾವು ಕುವೆಂಪು ಅವರನ್ನ ಕಾಣಲಿಕ್ಕಿದ್ದೇವೆ ಅನ್ನುವಂಥದ್ದು. ಯಾಕಂದ್ರೆ ನಮಗೆ ಇವತ್ತು ಇರುವಂತಹ ಒಂದು ವಿಷಯ ನಿಜವಾಗಿ ಹೇಳಬೇಕಾದ್ರೆ ಒಂದು ವಿಶ್ವ ಮಾನವ ದಿನದ ಕಲ್ಪನೆ ಇಟ್ಕೊಂಡು ನಾವು ಹೇಳಬೇಕಾಗಿರುವಂತದ್ದು. ಆದ್ರೆ ವಿಶ್ವ ಮಾನವ ದಿನಾಚರಣೆಯ ಪ್ರತಿಬಿಂಬವಾಗಿ ನಾವು ಕುವೆಂಪು ಅವರ ಒಂದು ವಿರಾಟ ಸ್ವರೂಪವನ್ನ ಕಾಣಬೇಕಾದ್ರೆ, ಯಾಕಂದ್ರೆ ಇಲ್ಲಿ ಕುವೆಂಪು ವಿರಾಟ ಸ್ವರೂಪವನ್ನ ಕಂಡಿದ್ದೆ ಅಂತ ಬಂದ್ರೆ ನಾವು ಅವ್ರದೇ ಆಗಿರುವಂತಹ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ಮೊದಲು ಅವರು ಕೊಲಂಬು ಅನ್ನುವಂತಹ ಒಂದು ಕವನ ಸಂಕಲನದ 1930ರಲ್ಲಿ ಕೊಲಂಬು ಅನ್ನುವಂತಹ ಒಂದು ಮೊದಲನೇದಾಗಿರುವಂತಹ ಕವನ ಸಂಕಲನವನ್ನ ಬಿಡುಗಡೆ ಮಾಡ್ತಾರೆ. ಅಲ್ಲಿಂದ ಅವರ ಕೊಲಂಬು ಯಾವ್ದೇ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೊಲಂಬು ಮತ್ತು ಶ್ರೀಕೃಷ್ಣನ ಕೈಯಾಗ ಕೊಲಂಬು ಸಿಕ್ಕಂದ್ರೆ ಎಲ್ಲಾ ಗೋಪಿಕರ ಊರು ಬರ್ತಿರಲ್ಲ, ಆಗ ಇಲ್ಲೂ ಸಹ ಕುವೆಂಪು ಅವರು ಕೊಲಂಬನ್ನ ಯಾವಾಗ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಕನ್ನಡ ಸಾಹಿತ್ಯದ ಒಂದು ದೃಷ್ಟಿಯ ಬದಲಾಗಿದೆ. ಇಡಿಯಾಗಿರುವಂತಹ ಒಂದು ಚಿತ್ರದ ಬದ್ಧ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತು. ನಮ್ಮಲ್ಲಿ ಒಳ್ಳೆಯದಾಗಿರುವಂತದ್ದು ಕನ್ನಡ ಸಾಹಿತ್ಯದಲ್ಲಿ ಪದ್ಮಭೂಷಣ ಮಾನ್ಯ ಕೊಟ್ಟಂತ ಕೊಡುಗೆಯನ್ನು ನೆನೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ದಿವಸ ನಾವು